ಇವತ್ತು 2023ರ ಕುಮಾರಣ್ಣನ ಯೋಜನೆ ಇಲ್ಲಿ ವಿಶೇಷವಾಗಿ ಮಹಿಳೆಯರ ಪರವಾಗಿ ಹೆಚ್ಚಿನ ಯೋಜನೆ ತಂದಿದ್ದಾರೆ. ಮಹಿಳೆಯರನ್ನ ಆರ್ಥಿಕವಾಗಿ ಸಬಲರಾಗಿ ಮಾಡಲು ಕುಮಾರಣ್ಣ ಒಂದು ಉದ್ದೇಶ ಒಂದು ಗುರಿ ಇಟ್ಕೊಂಡು ಹೊರಟಿದ್ದಾರೆ. ಯಾಕೆಂದರೆ ಇಡೀ ರಾಜ್ಯಾದ್ಯಂತ ಹೆಣ್ಮಕ್ಳುಗಳು ಇವತ್ತೇನು ಸ್ತ್ರೀಶಕ್ತಿ ಸಂಘ ಅನ್ನೋ ಮಾಡಿಕೊಂಡು ಯಾವ ರೀತಿ ಆ ಸಂಘದ ಮುಖಾಂತರ ಅವರು ಒಂದು ಕುಟುಂಬದ ಜವಾಬ್ದಾರಿಯನ್ನು ಹೊತ್ಕೊಂಡು ಆ ಹೆಣ್ಮಕ್ಳುಗಳು ನಿಭಾಯಿಸ್ತಿದ್ದಾರೆ ಅದು ಕುಮಾರಣ್ಣ ಅವರ ಅರಿವಿಗೆ ಬಂದಿರೋದ್ರಿಂದ ಇವತ್ತು ಸ್ತ್ರೀಶಕ್ತಿ ಸಾಲ ಮನ್ನಾ ಅನ್ನೋ ಒಂದು ಗುರಿಯನ್ನು ಇಟ್ಕೊಂಡಿದ್ದಾರೆ. ಕಳೆದ ಫಸ್ಟು ಮೊಟ್ಟ ಮೊದಲು ಮುಖ್ಯಮಂತ್ರಿ ಆದಾಗ ಯಾವ ರೀತಿ ನಮಗೆ ಹೆಣ್ಮಕ್ಳು ಪರವಾಗಿ ಯೋಜನೆಗಳನ್ನ ತಂದರು, ಒಂದು ಇದು ಲಾಟ್ರಿ ನಿಷೇಧ ಮತ್ತು ಸಾರಾಯಿ ನಿಷೇಧನ್ನು ತರೋದ್ರ ಮುಖಾಂತರ ಕುಮಾರಣ್ಣ ಆ ಒಂದು ಹೆಣ್ಮಕ್ಳು ಪರವಾಗಿ ಬೆನ್ನೆಲುಬಾಗಿ ನಿಂತಿದ್ದಾರೆ ಅಂತಲೇ ಹೇಳ್ಬೋದು. ಅಲ್ಲದೇ ಇವತ್ತು ನೋಡಿರ್ಬೋದು ಏನು ಕೇಂದ್ರ ಸರ್ಕಾರ ನಮಗೆ ಕೆಲವು ಬಡ ಕುಟುಂಬಗಳಿಗೆ ಒಂದು ಸಿಲಿಂಡ್ರು ಅನ್ನೋ ಒಂದು ಆಮಿಷ ತೋರಿಸಿ ಇವತ್ತು 1250 ರೂಪಾಯಿನ ಹೆಚ್ಚಳ ಮಾಡಿ ಆ ಕುಟುಂಬಗಳು ಆ ಸಿಲಿಂಡ್ರು ತಗೊಳ್ಳುವಂಥ ಸ್ಥಿತಿಯಲ್ಲಿ ಇಲ್ಲದೆ ಇರುವಂಥ ಕುಟುಂಬಗಳಿಗೆ ಇವತ್ತು ಕುಮಾರಣ್ಣ ಅವರು ಒಂದು ವರ್ಷಕ್ಕೆ ಒಂದು ಕುಟುಂಬಕ್ಕೆ 5 ಸಿಲಿಂಡ್ರನ್ನು ಉಚಿತವಾಗಿ ಕೊಡುವಂಥ ಉದ್ದೇಶ ಇಟ್ಕೊಂಡಿದ್ದಾರೆ. ಅಲ್ಲದೇ ಇವತ್ತು ಇದು ಕುಮಾರಣ್ಣ ಏನು ಕಳೆದ ಸಾರಿ 20,000 ಲೀಡು ಅದಕ್ಕೂ ಹೆಚ್ಚಿನ ಲೀಡಲ್ಲಿ ಗೆಲ್ತಾರೆ. ಏಕೆಂದರೆ ಇವತ್ತು ನಮ್ಮ ಚನ್ನಪಟ್ಟಣದ ನಾಗರಿಕರಿಗೆ ಯಾವುದೋ ಒಂದು ಮೂಲಭೂತ ಸಮಸ್ಯೆ ಇತ್ತು UGD, ಈಗ ಅದು ಯೋಗೇಶ್ವರ್ ಅವೈಜ್ಞಾನಿಕವಾಗಿ ತಂದಿದ್ರು. ಅದನ್ನು ಅವೈಜ್ಞಾನಿಕವಾಗಿ ಮಾಡಿರೋದನ್ನ ಕುಮಾರಣ್ಣ ಅವರು ಪುನಃ 94 ಕೋಟಿ ಅನುದಾನ ತರೋದ್ರ ಮುಖಾಂತರ ನಾಗರಿಕರ ಒಂದು ಏನು ನಮ್ಮ ನಗರದ ನಾಗರಿಕರ ಸಮಸ್ಯೆ ಇತ್ತು ಅದಕ್ಕೆ ಕುಮಾರಣ್ಣ ಒಂದು ಶಾಶ್ವತವಾದ ಯೋಜನೆಯನ್ನು ತಂದಿದ್ದಾರೆ ಪರಿಹಾರನ. ಹಾಗಾಗಿ ಕುಮಾರಣ್ಣ ಅವರು ಇವತ್ತು ನಮ್ಮ ಚನ್ನಪಟ್ಟಣ ಅದ ವಿಶೇಷವಾಗಿ ಚನ್ನಪಟ್ಟಣದ ನಾಗರಿಕರು 90%ಕ್ಕೂ ಹೆಚ್ಚಿನ ಭಾಗದಲ್ಲಿ ಕುಮಾರಣ್ಣರ ಪರವಾಗಿ ಇದ್ದಾರೆ ಅಂತ ಹೇಳ್ತೀನಿ. ದಿನಾಂಕ 10/5/2023 ಏನು ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಜಾತ್ಯತೀತ ಜನತಾದಳದ ಅಭ್ಯರ್ಥಿಯಾಗಿ ನಿಖಿಲಣ್ಣ ಏನು ಸ್ಪರ್ಧಿಸಿದ್ದಾರೆ ಅವರಿಗೋಸ್ಕರ ನಮ್ಮ ಕಾರ್ಯಕರ್ತರು ಸುಗ್ನಳ್ಳಿ ಪಂಚಾಯಿತಿ ವ್ಯಾಪ್ತಿಯ ಪ್ರತಿಯೊಬ್ಬ ಕಾರ್ಯಕರ್ತರನ್ನು ನಮ್ಮ ಗದಗಿನ ದೊಡ್ಡಿ ಲಿಂಗೇಗೌಡನ ದೊಡ್ಡಿ ಆಗ್ಲಹಳ್ಳಿ ತಾವಿಂದ ಮುಂದೆ ಪಂಚಾಯಿತಿ ವ್ಯಾಪ್ತಿ ಫುಲ್ಲು ಕ್ಯಾನ್ವಾಸ್ ಮಾಡೋಣ ಅಂತ ಎಲ್ಲ ಕಾರ್ಯಕರ್ತರು ನಿಂತ್ಕೊಂಡು ಶ್ರಮವಹಿಸಿ ಶ್ರದ್ಧೆಯಿಂದ ಕೆಲಸ ಮಾಡಿಕೊಂಡು ಕ್ಯಾನ್ವಾಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಿಖಿಲಣ್ಣಂಗೆ ಈ ನಮ್ಮ ಏನು ಒಗ್ಗಟ್ಟಿನ ಒಂದು ಶಕ್ತಿ ನಿಖಿಲಣ್ಣಿಗೆ ಜಯಶೀಲರನ್ನಾಗಿ ಮಾಡಲು ಸುಗ್ನಳ್ಳಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಮ್ಮದು ಮುಖ್ಯವಾಗಿ ಜಾತ್ಯತೀತ ಜನತಾದಳದ ಒಂದು ಇದು ಏನು ಪಂಚಾಯಿತಿ ಒಂದು ಒಳ್ಳೆ ಹೆಚ್ಚಿನ ಇದು ಲೀಡನ್ನು ಕೊಡ್ತದೆ ಅಂತ ನಾವು ಎಲ್ಲ ಭಾವನೆಯಿಂದ ಕೆಲಸ ಮಾಡ್ತಾ ಇದ್ದೀವಿ. ಅದು ಮುಂದೆ ಸಕ್ಸಸ್ ಆಗುತ್ತೆ ಅಂತ ನಾವು ತಿಳ್ಕೊಳ್ಳಿ ಅಂತ ಹೇಳ್ತೀವಿ.